ಆದಿತ್ಯ ಆರ್ಯನ್ ಜಗಳದಿಂದ ನಾವೆಲ್ಲರೂ ಶಿಕ್ಷೆ ಅನುಭವಿಸಬೇಕಾ? ಅವರಿಬ್ಬರನ್ನ ಒಂದ್ ಮಾಡೋದಕ್ಕೆ ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ. ಹಾಗೇನಾದರೂ ಮಾಡಿದ್ರೆ ಅವರಿಬ್ಬರು ಕೈ ಜೋಡಿಸಲೇಬೇಕು. ಏನೇ ಅದು? ಆರ್ಯನ್ ಆದಿತ್ಯ ಇಬ್ಬರಿಗೂ ನಾನು ಅಂದ್ರೆ ತುಂಬಾ ಇಷ್ಟ. ನನ್ನ ಮದುವೆ ಅಂದ್ರೆ ಅವರಿಬ್ಬರು ಒಂದಾಗಲೇಬೇಕು. ಆಗ ಅವರು ಅವ್ರ ದ್ವೇಷನ್ ಪಕ್ಕಕ್ಕೆ ಇಡಲೇಬೇಕಾಗುತ್ತೆ. ಯಾರನ್ನಾದ್ರೂ ಹುಡುಗನ ಇಷ್ಟಪಟ್ಟಿದ್ಯಾ? ನೋ 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 ನೋ. ನೀವಿರುವಾಗ ನಾನು ಯಾಕೆ ಹುಡುಗನ್ ನೋಡ್ಕೋಬೇಕು? ಮಗಳಿಗೆ ಅಮ್ಮ ತಾನೇ ಹುಡುಗನ್ ನೋಡ್ಬೇಕು ಅಲ್ವಾ ಅಜ್ಜಿ? ಕರೆಕ್ಟಾಗಿ ಹೇಳಿದೆ ನನ್ನ ಮೊಮ್ಮಗಳೇ. ಆಯ್ತು, ನನ್ನ ಮುದ್ದು ಮಗಳಿಗೆ ನಾನೇ ಒಳ್ಳೆ ಗಂಡನ ಹುಡುಕ್ತೀನಿ, ಆಯ್ತಾ? निन्कोरिया रेसिग्नेशन कोटिया ಹೌದು ಯಾಕೆ ನಮ್ಮ ಮನೆಯಲ್ಲೇ ನನ್ನ ಕೆಲಸಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ಅಂದಮೇಲೆ ಆ ಕೆಲಸ ಯಾಕೆ ಬೇಕು ಅನ್ನಿಸ್ತು. ಅದಕ್ಕೆ ರಿಸೈನ್ ಮಾಡಕ್ಕೆ ಹೋಗಿದ್ದೆ. ರಾಜೀನಾಮೆ ಕೊಟ್ಬಿಟ್ಟಿ ಆರ್ಯ? ಇಲ್ಲ, ಕಮಿಷನರ್ ಸಾಹೇಬರು ರಾಜೀನಾಮೆ ಕೊಡೋದು ಬೇಡ ಅಂತ ಕನ್ವಿನ್ಸ್ ಮಾಡಿದ್ರು. ಅದಕ್ಕೆ ರಾಜೀನಾಮೆ ಪತ್ರನ ಅಲ್ಲೇ ಹರಿದಾಕ್ ಬಂದೆ. ಅಲ್ವೋ, ನಾನು ನಿನಗೆ ಫೋನ್ ಮಾಡಿದ್ರೆ ಅನುಷಾ ಅಂತ ಯಾರೋ ಹುಡುಗಿ ಮಾತಾಡಿದ್ಲು. ನಿನ್ನನ್ನು ಲವ್ ಮಾಡ್ತಿದ್ದೀನಿ, ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಕೂಡ ಹೇಳಿದ್ಲು. ಯಾರದು? ಎಷ್ಟು ದಿನ ಇಂದ ನಡೀತಿದೆ ಇದು? ಮಾತಾಡೋ. ಆ ಹುಡುಗಿ ನೋಡಿದ್ರೆ ವಟ ವಟ ಅಂತ ನಾನ್ ಸ್ಟಾಪ್ ಆಗಿ ಮಾತಾಡ್ತಿದ್ಲು. ನೀನ್ ನೋಡಿದ್ರೆ ಬಾಯಿಗೆ ಬೀಗ ಹಾಕೊಂಡಿದ್ಯಾ? ಅವಳೊಬ್ಳು ತಲಾಟ ಹುಡುಗಿ ಅಜ್ಜಿ. ಅಂದ್ರೆ ಅವಳು ನಮ್ ಕಮಿಷನರ್ ಮನೆ ಕೆಲ್ಸದ ಹುಡುಗಿ. ವಿಪರೀತ ಮಾತಾಡ್ತಾಳೆ. ಕಮಿಷನರ್ ಮನೇಲಿ ಕೆಲಸ ಮಾಡೋ ಹುಡುಗಿಗೆ ಇಷ್ಟೊಂದು ದಿಮಾಕ? ನಂಬರ್ ಕೊಡಲಿ, ನಾ ಮಾತಾಡ್ತೀನಿ. ಅಮ್ಮ, ಹಾಗೆಲ್ಲ ಬಯ್ಯಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಏನೋ ಪ್ರಾಬ್ಲಮ್ ಆಗುತ್ತೆ? ಮನೆ ಕೆಲಸದಳು ಅಷ್ಟು ಅಲಕ್ಷ್ಯವಾಗಿ ಮಾತಾಡ್ತಾಳೆ. ಫೋನ್ ಕೊಡು, ನಾನು ವಿಚಾರಿಸ್ತೀನಿ. ಅಮ್ಮ, ಒಂದ್ ನಿಮಿಷ. ಹಾಗೆಲ್ಲ ಬಯಕಾಗಲ್ಲ. ನೀವೇನೇ ಹೇಳಿದ್ರು ಕಮಿಷನರ್ ಸಾಹೇಬ್ರು ಗೊತ್ತಾಗ್ಬಿಡುತ್ತೆ. ಮೊದಲೇ ಗಟ್ವಾಣಿ ಇಲ್ದೇ ಇರೋದನ್ನ ಹೇಳಿ ಆಮೇಲೆ ನನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರೋ ಥರ ಮಾಡ್ತಾಳೆ. ಅವಳನ್ನ ಬೇರೆ ಥರನೇ ಟ್ಯಾಕಲ್ ಮಾಡಬೇಕು ಅಲ್ವೋ? ಇಲ್ಲಿ ನೋಡಿದ್ರೆ ಎಲ್ಲರ ಮೇಲೂ ಕೂಗಾಡ್ತೀಯಾ, ಹೆದರಿಸ್ತೀಯಾ. ಅಲ್ಲಿ ನೋಡಿದ್ರೆ ಆ ಕೆಲಸದೊಳಗೆ ಹೆದರ್ಕೋತೀಯಾ. ಅದು ಹಾಗಲ್ಲ ಅಜ್ಜಿ. ಅದು ಅಮ್ಮ, ಆರ್ಯ ತಿಳ್ಕೊಂಡಿರೋ ಹಾಗೆ ಅವಳು ಕಮಿಷನರ್ ಮನೆ ಕೆಲಸದವಳಲ್ಲ. ಮತ್ತೆ ಕಮಿಷನರ್ ಮಗಳು. ಹೌದಾ? ಹೌದಮ್ಮ, ನನಗೆಲ್ಲ ಗೊತ್ತು. ನೀವು ಹೇಳ್ತಾ ಇರೋದು ನಿಜಾನಾ ಡ್ಯಾಡ್? ಎಸ್, ನನಗೆ ಅವಳು ಗೊತ್ತು ಕಣೋ. ನಿನಗೆ ಕೆಲಸದವಳು ಅಂತ ನಂಬಿಸಿದಾಳಷ್ಟೇ. Thanks, Dad. ಆ ಹುಡುಗಿ ಜೊತೆ ನಿನಗೆ ಮದುವೆ ಮಾಡಿಸಿದ್ರೆ ನಿನ್ನ ಕೋಪ ಎಲ್ಲ ಕಂಟ್ರೋಲ್ ಮಾಡ್ತಾಳೆ. ನಿನಗೆ ಸರಿಯಾಗಿ ಮೂಗ್ದಾರ ಹಾಕ್ತಾಳೆ. ಸಾಕಮ್ಮ, ನಂಗೆ ಹೊಟ್ಟೆ ತುಂಬಿದೆ. ಇನ್ನು ಜಾಣೆ ನೀವು ಹೀಗೆ ತಿನ್ನಿಸ್ತಾ ಇದ್ರೆ ನನ್ನ ದಿನ ಇಲ್ಲಿಗೆ ಬಂದ್ಬಿಡ್ತೀನಿ ಅಷ್ಟೇ. ಬಾ, ಯಾರು ಬೇಡ ಅಂದ್ರು? ಮಾ, ಆದಿತ್ಯ ಎಷ್ಟೊತ್ತಿಗೆ ಬರ್ತಾನೆ? ಆದಿತ್ಯ ಯಾವಾಗ ಮನೆಗೆ ಬರ್ತಾನೋ ಆಗ ಸಂಜೆ ಆಗುತ್ತೆ. ಅವ್ನು ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತಾನೋ ಆಗ ಬೆಳಿಗ್ಗೆ ಆಗುತ್ತೆ. ಅಂದ್ರೆ ಅಂದ್ರೆ ಅವ್ನ ಮನೆಗೆ ಬರೋದು ಒಂದ್ಸಲ 10 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ, 12 ಗಂಟೆನೂ ಆಗುತ್ತೆ. ಅಷ್ಟೊತ್ತಿರುತ್ತೆ ಅವ್ನ ಕೆಲಸ ಏನೋ ಬೇಗ ಮುಗಿಯುತ್ತೆ. ನಿಮ್ಮ ಅಣ್ಣನಿಗೂ ಊರೆಲ್ಲ ಫ್ರೆಂಡ್ಸು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರನ್ನೆಲ್ಲ ಮೀಟ್ ಮಾಡಿ ಯಾರ್ಯಾರ ಹತ್ರನೂ ಜಗಳ ಮಾಡಿಕೊಂಡು, ಜೊತೆಗೆ ಅವಳು ಬೇರೆ. ಅವಳು ಅಂದ್ರೆ ಯಾರು? ನಿಮ್ಮ ಅಣ್ಣ ಅವಳನ್ನು ಹುಡ್ಕೊಂಡಿದ್ದಾನೆ. ಓ, ಆದಿ ಆಗ್ಲೇ ಅದಕ್ಕೇನು ಹುಡ್ಕೊಂಡ್ಬಿಟ್ನಾ? ಹೇಗಿದ್ದಾರೆ? ಒಳ್ಳೆ ಹುಡುಗಿ, ಚೆನ್ನಾಗಿದ್ದಾಳೆ. ನೀವು ಅಪ್ರೂವ್ ಮಾಡಾಯ್ತಾ? ಹ್ಮ್. ನಿಮ್ದು ಯಾವಾಗಲೇ ಮದುವೆ? ನಿಮ್ಮಪ್ಪ ಯಾರನ್ನಾದ್ರೂ ಹುಡುಕಿದಾರಾ? ನಿಮ್ಮ ಯಜಮಾನ್ರು ಅಂತ ಹೇಳಿ ನೋಡಿದಾರಾ? ನಿಮ್ಮ ಯಜಮಾನ್ರು ನೋಡಿದಾರಾ ಅಂತ ಕೇಳಿ 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 ಹೋಗೆ ಕೇಳಲ್ವಾ? ಹಾಗಾದ್ರೆ ಇನ್ಮೇಲೆ ನಾನು ನಿಮ್ಮನೆ ಬರಲ್ಲ. ಹಾಗೆಲ್ಲ ಹೇಳ್ಬಿಡ್ವೆ. 20 ವರ್ಷ ಆದ್ಮೇಲೆ ಮತ್ತೆ ಸಿಕ್ಕಿದ್ಯಾ? ದೂರ ಆಗೋ ಮಾತಾಡ್ಬೇಡ. ಇನ್ನು ದೂರ ಆಗೋ ಮಾತೇ ಇಲ್ಲ. ದೂರ ಮಾಡಿದ್ರೆ ಸಾವು ದೂರ ಮಾಡ್ಬೇಕು ಅಷ್ಟೇ. ಇಷ್ಟಕ್ಕೆಲ್ಲ ಕಣ್ ತುಂಬಿಕೊಳ್ತಾರ? ಯಾರನ್ನಾದ್ರೂ ನೋಡಿದಾರ ಇವರು? ಯಾರು? ನಮ್ಮ ಯಜಮಾನ್ರು. ಯಾರು ನೋಡಿಲ್ಲ. ನೀನೇ ಯಾರನ್ನಾದ್ರೂ ನೋಡ್ಕೊಂಡಿದ್ಯಾನೆ? ಹಾಯ್ ಸಾಕ್ಷಿ, ಯಾವಾಗಲೇ ಬಂದೆ? ಹಾಯ್, ನಾನು ಬಂದು ಭಾಳ ಹೊತ್ತಾಯ್ತು. 1 ನಿಮಿಷ. ಏನು ಹೆಸರು? ನಿರೋಷ. ಏನು ಓದಿದ್ದೀರಾ? BCom ಆಗಿದೆ. ಅಡುಗೆ ಬರುತ್ತಾ? ಹಾ, ಬರುತ್ತೆ. ಏನೇನು ಬರುತ್ತೆ? ಎಲ್ಲಾನು ಬರುತ್ತೆ. ಚೈನೀಸ್ ಸ್ಟೈಲ್ ಪನ್ನೀರ್ ಮಂಚೂರಿ ಮಾಡಕ್ ಬರುತ್ತಾ? ಏನು ಏನು ಮಾಡಕ್ಕೆ ಬರದಂತೆ? ಇಂಥವ್ರನ್ನ ಲವ್ ಮಾಡಿದ್ಯಲ್ಲ, ಯಾವುದೇ ಕಾರಣಕ್ಕೂ ಇವ್ರನ್ನ ಮದ್ವೆ ಮಾಡ್ಕೊಳ್ಳೋ ಹಾಗಿಲ್ಲ. ಏನ್ ಮಾಡ್ತಿದ್ದೀರಾ ಫೋನಲ್ಲಿ? ಚೈನೀಸ್ ಸ್ಟೈಲ್ ಪನ್ನೀರ್ ಮಂಚೂರಿಯನ್ನು ಇಂಟರ್ನೆಟ್ ಅಲ್ಲಿ ಹುಡುಕ್ತಾ ಇದ್ದೀನಿ. ಏನ್ ಸಾಕ್ಷಿ, ನಾನು ಎಷ್ಟೊತ್ತಿ ಫೋನ್ ಮಾಡಿದ್ರು ರಿಸೀವೇ ಮಾಡಲ್ವಲ್ಲ? ನೀನ್ ಫೋನ್ ಮಾಡಿದ್ಯಾ? ಓಹೋ, ಏನೋ ಇದು 25 ಮಿಸ್ ಕಾಲ್ಸ್ ಇದೆ. ಏನ್ ಸಮಾಚಾರ? ಮತ್ತೆ ಏನಾದ್ರೂ ನನ್ನ ಹತ್ರ ಜಗಳ ಮಾಡ್ಬೇಕು ಅಂತಿದ್ಯಾ ಏನೋ? ಯಾವಾಗ್ಲೂ ಜಗಳ ಮಾಡ್ತೀನಿ ಅಂತಾನೆ ಹೇಳ್ತಾ ಇರೋ. ನಾನ್ ಫೋನ್ ಮಾಡಿದ್ದು ಜಗಳ ಮಾಡಕ್ಕಲ್ಲ, ನಿನ್ ಸ್ವೀಟ್ ಬ್ರದರ್ ಫೋನ್ ಮಾಡಿದೆ. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ನನ್ನ ಸ್ವೀಟ್ ಬ್ರದರ್ ತರ ಇಷ್ಟೊಂದು ಸ್ವೀಟ್ ಆಗಿ ಮಾತಾಡ್ತಿರೋದು ನೋಡಿದ್ರೆ ಏನೋ ವಿಷಯ ಇದೆ. ಏನು ಸಮಾಚಾರ? ಏನಿಲ್ಲ ಸಾಕ್ಷಿ, ನಿನಗೆ ಗಂಡು ಹುಡುಕೋ ಜವಾಬ್ದಾರಿನ ನನಗೆ ಒಪ್ಸಿದ್ರಲ್ಲ, ಯಾವ್ದಾವುದೋ ಟೆನ್ಷನ್ ಮಧ್ಯೆ ಆ ವಿಷನ್ ಮರ್ತೇ ಹೋಗ್ಬಿಟ್ಟಿದ್ದೆ, ತಲೆಯಿಂದ ಭಾರ ಇಳಿಸೋಣ ಅಂತ. ನೀನ್ ಹೇಳಿ ಸಾಕ್ಷಿ, ನಿನಗೆ ಯಾವ ಥರ ಹುಡುಗ ಬೇಕು, ಯಾವ ಪ್ರೊಫೆಷನಲ್ ಇರಬೇಕು, ಯಾವ ಯಾವ ಕ್ವಾಲಿಟೀಸ್ ಬೇಕು, ಎಲ್ಲ ಡೀಟೇಲ್ಸ್ ಕೊಡು, ನಾನು ನೋಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಆರ್ಯ, ನಾನು ಈಗ ತಾನೇ ಹೊರಗಡೆಯಿಂದ ಬಂದಿದ್ದೀನಿ, ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಓಕೆನಾ? ಸಾಕ್ಷಿ ಸಾಕ್ಷಿ ಪ್ಲೀಸ್ ಕಣೆ, ಒಂದು 5 ನಿಮಿಷ ಡೀಟೇಲ್ಸ್ ಎಲ್ಲ ಕೊಟ್ಬಿಡು, ತಕ್ಷಣ ಹುಡುಗನ ಹುಡ್ಕೋ ಕೆಲಸ ಶುರು ಮಾಡ್ಬಿಡ್ತೀನಿ, ಆಲ್ರೆಡಿ ಟೈಮ್ ಮೀರೋಗ್ತಾ ಇದೆ. ಏನಿವತ್ತು ನನ್ನ ಮದುವೆ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ? ನನ್ನ ಮದುವೆ ಬಗ್ಗೆ ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ನಿನಗೆ ಇರೋ ಹಾಗಿದೆ. ಕರೆಕ್ಟಾಗಿ ಹೇಳ್ದೆ ಸಾಕ್ಷಿ, ನಮ್ಮ ಆರ್ಯ ಸಾಹೇಬ್ರನ್ನ ಒಂದು ಹುಡುಗಿ ಪ್ರೀತಿ ಮಾಡ್ತಿದ್ದಾಳೆ, ನಿನ್ನ ಮದುವೆ ಆಗೋದ್ರೆ ಅವ್ರಿಗೆ ರೂಟ್ ಕ್ಲಿಯರ್ ಆಗುತ್ತಲ್ವಾ, ಅದಕ್ಕೆ ಮೊದಲು ನಿನಗೆ ಮದುವೆ ಮಾಡಿ ಕಳಿಸಿ ಆಮೇಲೆ ತಾವು ಮದುಮಗ ಆಗೋ ಯೋಚನೆ. ಹೌದನು ಕೋತಿ, ಅದಕ್ಕೆನಾ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಿದ್ದು? ಯಾರೋ ಅದು ಹೆಣ್ಕೋತಿ, ನಿನ್ನಂತ ಕೋಪಿಷ್ಟನ್ ಇಷ್ಟ ಪಡ್ತಿರೋದು ನೋಡು. ಕೋತಿ ಗೀತಿ ಅನ್ಬೇಡ ನೀನು. ಇನ್ನೂ ಮದ್ವೆನೇ ಆಗಿಲ್ಲ ಆಗ್ಲೇ ಈ ಲೆವೆಲ್ ಬಿಲ್ಡಪ್ಪ, ಇನ್ನು ಮದ್ವೆ ಆದ್ರೆ ಇನ್ನೇನ್ ಗತಿ. ಯಾರೋಳು 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 ಯಾರೋಳು? ಕಮಿಷನರ್ ಮಗಳು ಅನುಶಾಂತ. ವಾವ್ ಸೂಪರ್ ಕಣೋ, ಗುರಿ ಇಟ್ರೆ ಹಿಂಗ್ ಇಡ್ಬೇಕು ನೋಡು. ನಿನ್ ಬಾಸ್ ಮಗಳಿಗೆ ಕಾಲ್ ಹಾಕ್ಬಿಟ್ಯಾ? ವೆರಿ ಗುಡ್ ವೆರಿ ಗುಡ್. ಈಗ ಸಿಚುವೇಶನ್ ಅರ್ಥ ಆಯ್ತಾ? ಹೇಳು, ಯಾವ ತರ ಹುಡುಗ ಬೇಕು ನಿನ್ಗೆ? ಮೈ ಡಿಯರ್ ಬ್ರದರ್, ನನಗೆ ಮದ್ವೆ ಆಗೋವರೆಗೂ ನೀನೇನು ಕಾಯ್ಬೇಕಾಗಿಲ್ಲ, ನೀನೇ ಮೊದಲು ಮದ್ವೆ ಮಾಡ್ಕೋ. ಸೊ ನೀ ನನಗ್ ಗಂಡು ಹುಡುಕಿ ನನಗ್ ಮದ್ವೆ ಮಾಡ್ಕೊಡೋ ಕಷ್ಟನಾ ನಾನ್ ನಿನಗ್ ಕೊಡಲ್ಲ. ಅದೇಗಾಗತ್ ಸಾಕ್ಷಿ, ನೀನು ನನ್ಗ ಅಕ್ಕ, ನಿನಗ್ ಮದ್ವೆ ಆಗದೆ ನನಗ್ ಮದ್ವೆ ಆಗಕ್ ಸಾಧ್ಯನಾ? ದಟ್ಸ್ ಇಂಪಾಸಿಬಲ್. ಹೇಳದ್ನಲ್ಲ ಬ್ರದರ್, ನನ್ ಮದ್ವೆ ಬಗ್ಗೆ ನಿನ್ ತಲೆ ಕೆಡ್ಸ್ಕೋಬೇಡ, ನಿನ್ ಮದ್ವೆ ಪ್ರಿಪರೇಷನ್ ನೀನ್ ಮಾಡ್ಕೋ. ಏನ್ ಸಾಕ್ಷಿ ಹೀಗಂತಿದ್ಯಾ? ನನ್ನನ್ ಬಿಟ್ರೆ ನಿನ್ ಮದ್ವೆ ಬಗ್ಗೆ ಬೇರೆ ಯಾರು ತಲೆ ಕೆಡ್ಸ್ಕೊಳ್ತಾರೆ? ನನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ನನಗ ಅಮ್ಮ ಇದಾರೆ, ಅವ್ರು ತಲೆ ಕೆಡ್ಸ್ಕೊಳ್ತಾರೆ. ಅಮ್ಮನ ಅಂದ್ರೆ ಅರ್ಪಿತಾ ಅಮ್ಮನ್ ಬಗ್ಗೆ ಹೇಳ್ತಿದ್ಯಾ? ಅವರು ನಿನಗಮ್ಮ, ನನ್ನಮ್ಮ ಆರ್ತಿ ಅಮ್ಮ. ಸಾಕ್ಷಿ, ನಿನ್ ಮದುವೆ ಬಗ್ಗೆ ಯೋಚನೆ ಮಾಡಕ್ಕೆ ನಾವಿನ್ನೂ ಬದುಕಿದೀವಿ, ನಾವಿರುವಾಗ ಆ ಆರ್ತಿಯವ್ರು ನಿನ್ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಾ? ನೋಡಾರ್ಯ, ನೀನ್ ಅವ್ರ ಬಗ್ಗೆ ಏನಾದ್ರೂ ಅನ್ಕೋ, ಆದ್ರೆ ಅವ್ರು ನನ್ನ ಪಾಲಿಗೆ 20 ವರ್ಷದ ಮುಂಚೆ ಹೇಗಿದ್ರು ಈಗ್ಲೂ ಹಾಗೆ. ನನ್ನ ಪ್ರೀತಿ ಅಮ್ಮ ಅವರು, ಅವ್ರು ಯಾವ ಹುಡುಗನ್ ತೋರಿಸ್ತಾರೋ ಅವ್ರನ್ನೇ ನನ್ನ ಮದುವೆ ಆಗೋದು. ನನ್ ಬಗ್ಗೆ ಯಾರು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನೋಡಿ ಮಾ ಹೇಗ್ ಮಾತಾಡ್ತಾಳೆ ಅಂತ. ಸಾಕ್ಷಿ, ನಾವೆಲ್ಲ ಇರೋವಾಗ ಆರ್ತಿ ಮಮ್ಮಿ ನಿನ್ನ ಮದುವೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನಮ್ಗೆಲ್ಲ ಬೇಜಾರಾಗಲ್ವಾ? ನೀವ್ಯಾರು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋದಕ್ಕೆ? ನನ್ನ ಸಂಬಂಧಿನ ಇಲ್ಲ, ನನ್ನ ಹೆತ್ತ ತಾಯ, ಈ ಮನೆಗೆ ಕೆಲ್ಸದವ್ರಾಗಿ ಬಂದಿದ್ದೀರಾ, ಏನೋ ಒಳ್ಳೆಯವರು ಅಂತ ನಮ್ಮ ಮನೇಲಿ ಸ್ವಲ್ಪ ಸಲಿಗೆ ಕೊಟ್ಟಿದ್ದೀವಿ, ಹಾಗಂತ ನನ್ನ ತಾಯಿ ಸ್ಥಾನನ ಕಿತ್ಕೊಳ್ಳೋಕೆ ಬರಬೇಡಿ, ಗೊತ್ತಾಯ್ತಾ? ಯಾಕೋ ಅಣ್ಣ, ಏರ್ ಚೆಕ್ ಮಾಡಿಸ್ಬೇಕಿತ್ತು, ಬರೋಕ್ಕೆ ಮುಂಚೆ ಎಲ್ಲ ಚೆಕ್ ಮಾಡ್ಸೋಕ್ಕಾಗಲ್ವಾ? ಸರಿ, ಅದೇನೋ ಬೇಗ ಚೆಕ್ ಮಾಡಿಸು. ಬೇಗ ರೆಡಿ ಆಫ್ ಟೈಮ್ ಆಯ್ತು. ನನ್ನ ಹೆಂಡತಿ ಸತ್ತು 22 ವರ್ಷ ಆದಮೇಲೆ ಆ ನಜೀರ್ ಸಾಬನ ಅಂಗಡಿಗೆ ನಾನು ಹೋಗಬರ್ತಾಕಿತ್ತು. ಇವತ್ತು ಅವನ ಮುಖ ನೋಡಿದ ಮೇಲೆ ಇಷ್ಟು ದಿವಸ ಯಾವ ವಿಷಯನ ಜ್ಞಾಪಿಸ್ಕೋಬಾರ್ದು ಅಂದ್ಕೊಂಡಿದ್ನೋ ಆ ವಿಷಯ ಎಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ. एक मगु ಎಲ್ಲಿದೆಯೋ ಹೇಗಿದೆಯೋ यारो नानु बस आदित्य.